साई राम आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत वीक्षकरे कळेद नालकु तिंगळिंद नानु राशि नक्षत्र मत्ते पाद नियमयाके नक्षत्रदल्लि उड्तीवि राशि उड्तीवि अदक्के मूल कारण एनु मत्ते राशि नक्षत्रदिंद बरुवंत नमगे रोगगळेनु ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಎಷ್ಟು ವರ್ಷ ಬದುಕ್ತೀವಿ ಆ ಪಾದ ನೋಡಿಕೊಂಡು ನಮ್ಮ ಆಯಸ್ಸಿನ ಕಂಟಕಗಳೇನು ತಿಳಿಸ್ತಾ ಬಂದಿದ್ದೆ ಆಮೇಲೆ ಪರಿಹಾರಕ್ಕೆ ಬಂದಾಗ ರಾಶಿ ನಕ್ಷತ್ರ ಗ್ರಹ ಪರಿಹಾರಕ್ಕೆ ಬಂದಾಗ ಯಾವ ರಾಶಿಗೆ ಯಾವ ವೃಕ್ಷ ಯಾವ ಗ್ರಹಕ್ಕೆ ಯಾವ ವೃಕ್ಷ ಆಯ ನಕ್ಷತ್ರಕ್ಕೆ ಯಾವ ವೃಕ್ಷ ಮತ್ತೆ ಸಪ್ತ ಋಷಿಗಳಿಗೆ ಇರುವಂತ ವೃಕ್ಷಗಳ ಬಗ್ಗೆ ಪೂಜೆ ಮಾಡೋದಿಂದ ಪ್ರದಕ್ಷಿಣೆ ಮಾಡೋದಿಂದ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಿದೆ ಕೆಲವರಿಗೆ ವಯಸ್ಸಾಗಿದೆ ನನಗೆ ಡಯಾಬಿಟಿಸ್ ಇದೆ ಬಿಪಿ ಇದೆ ಪ್ರದಕ್ಷಿಣೆ ಮಾಡಕ್ಕೆ ನನಗೆ ಆಗಲ್ಲ ಬಿಪಿ ಇದೆ ನನಗೆ ಡಯಾಬಿಟಿಸ್ ಇದೆ ಅದಕ್ಕೆ ನನಗೆ ಮಾಡಕಾಗೋದಿಲ್ಲ ಇನ್ನೊಂದು ನನಗೆ ಮಂಡಿ ನೋವು ಸೊಂಟ ನೋವು ಗೋಟ್ ಸಂಧಿವಾತ ರೊಮಟಾಯ್ಡ್ ಆರ್ಥ್ರೈಟಿಸ್ ಆಸ್ಟಿಯೋಪೋರಿಯಾಸಿಸ್ ಅಂತ ಇತರ ಕಾಯಿಲೆಗಳೆಲ್ಲ ಇದೆ ನನಗೆ ಮತ್ತೆ ನನಗೆ ಆಪರೇಷನ್ ಆಗಿದೆ ಹೆಚ್ಚಿಗೆ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ಅಂತ ಒಂದು ಕಾರಣ ಮೂರನೇದು ನಮ್ಮೂರಲ್ಲಿ ಮರಗಳೇ ಇಲ್ಲ ನಮ್ಮ ನಾವಿರೋ ವಾಸ ಮಾಡೋ ಜಾಗದಲ್ಲಿ ವೃಕ್ಷಗಳೇ ಇಲ್ಲ ಏನು ಮಾಡೋದು ಅಂತ ಒಂದು ಪ್ರಶ್ನೆ ನಾಲ್ಕನೇದು ನಾವು ದಿನ ಬಿಟ್ಟು ದಿನ ಈ ಊರಲ್ಲಿ ಇರ್ತೀವಿ ನಾಳೆ ಇನ್ನೆಲ್ಲ ಬಿಸ್ನೆಸ್ನಲ್ಲೋ ಆಫೀಸ್ ಕೆಲಸ ಮೇಲೆ ಹೊರಗಡೆ ಓಡಾಡ್ತಿರ್ತೀವಿ ನಮಗೆ ಪ್ರದಕ್ಷಿಣೆ ಭಂಗ ಆಯಿತು ಪೂಜಾ ಭಂಗ ಆಯಿತು ಕೆಲವರು ನಾವು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತೀವಿ ಮತ್ತು ಡೇ ಶಿಫ್ಟ್ ಬೆಳಗಿನ ಜಾವ ನಮ್ಮ ಮನೆ ಬಿಟ್ಬಿಡ್ತೀವಿ 5 ಗಂಟೆಗೇ ನಮಗೆ ಪ್ರದಕ್ಷಿಣೆ ಮಾಡೋಕ್ಕಾಗೋದಿಲ್ಲ ಅದರಿಂದ ಏನು ಮಾಡೋದು ಅಂತ ಒಂದು ಗೊಂದಲ ಇದೆ ಕೆಲವರಲ್ಲಿ ಇದನ್ನೆಲ್ಲ ಕಾರಣ ತಗೊಂಡು ನಾನು ಇವತ್ತು ಯಾರಿಗೆ ವೃಕ್ಷಗಳ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ಯಜ್ಞ ಯಾಗಾದಿಗಳನ್ನ ಮಾಡೋಕ್ಕಾಗಲ್ಲ ಜಾತ್ರೆ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಯಾತ್ರೆ ಮಾಡೋಕ್ಕಾಗಲ್ಲ ನದಿ ಸ್ನಾನ ದಾನ ಯಾವುದು ಮಾಡೋಕ್ಕಾಗಲ್ಲ ಧ್ಯಾನ ಮೆಡಿಟೇಷನ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ನಮ್ಮ ನಕ್ಷತ್ರ ದೋಷಗಳನ್ನು ನಮ್ಮ ನಕ್ಷತ್ರದಲ್ಲಿರ್ತಕ್ಕಂಥ ಆಯುಷ್ ಕಂಟಕಗಳು ನಮ್ಮ ನಕ್ಷತ್ರದ ರೋಗಬಾಧೆ ರೋಗ ಕಂಟಕಗಳು ಇನ್ನೊಬ್ಬ ಗಂಡನಿಂದ ಗಂಡ ನಕ್ಷತ್ರ ಬೇರೆ ನನ್ನ ನಕ್ಷತ್ರ ಬೇರೆ ಮಕ್ಕಳು ನಕ್ಷತ್ರ ಬೇರೆ ಅತ್ತೆ ಮಾವದಿರ್ದು ನಕ್ಷತ್ರ ಬೇರೆ ಅಕ್ಕ ತಂಗಿ ನಕ್ಷತ್ರ ಬೇರೆ ಒಂದು ಕುಟುಂಬ ಆದಮೇಲೆ ನಾನಾ ನಕ್ಷತ್ರದವರು ವಾಸ ಮಾಡ್ತಿರ್ತೀವಿ ಯಾರಿಂದಲೋ ನಮಗೆ ತೊಂದರೆ ಆಗ್ತಿರ್ತದೆ ಇದನ್ನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂದರೆ ಯಾಗ ಯಜ್ಞ ಜಪ ತಪ ದಾನ ಧ್ಯಾನ ಮತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಏನು ಮಾಡ್ತೀರಾ ನಮಗೆ ಇವೆಲ್ಲ ಕಾಯಿಲೆ ಇದೆ ಮಂಡಿ ನೋವು ಬಿ ಪಿ ಶುಗರು ಮತ್ತು ಕಾಲು ನೋವು ಕೈ ನೋವು ನನಗೆ ತೊಂದರೆ ಇದೆ ಮಾಡೋಕ್ಕಾಗಲ್ಲ ಅಂದರೆ ಮನೆ ಒಳಗೇ ಕೂತ್ಕೊಂಡು ನಿಮ್ಮ ನಿಮ್ಮ ನಕ್ಷತ್ರದ ಗಾಯತ್ರಿ ಮಂತ್ರ ಹೇಳಬೇಕಂತೆ ಗಾಯತ್ರಿ ತ್ರೀ ಅಂದರೆ ಮೂರು ಬಾಡಿ ಮೈಂಡ್ ಸೋಲ್ ಆತ್ಮ ದೇಹ ಮನಸ್ಸಿನಲ್ಲಿರತಕ್ಕಂಥ ಕಂಟಕಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇರೋದು ಗಾಯತ್ರಿ ಮಂತ್ರಕ್ಕೆ ಗಣಪತಿ ಗಾಯತ್ರಿ ಹೇಳ್ತೀವಿ ರುದ್ರ ಗಾಯತ್ರಿ ವಿಷ್ಣು ಗಾಯತ್ರಿ ಲಕ್ಷ್ಮೀ ಗಾಯತ್ರಿ ದುರ್ಗಾ ಗಾಯತ್ರಿ ನವಗ್ರಹ ಗಾಯತ್ರಿ ಈ ಥರ ಎಲ್ಲ ಗಾಯತ್ರಿ ಮಂತ್ರಗಳಿವೆ ಗಾಯತ್ರಿ ಇರೋದೇ ನಮಗೆ ತ್ರಿಕರಣ ಶುದ್ಧಿಗೋಸ್ಕರ ಅಂತೇಳಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಲಿ ಇಂಬ್ಯಾಲೆನ್ಸ್ ಆದಾಗ ಐ ಕ್ಯೂ ಇ ಕ್ಯೂ ಎಸ್ ಕ್ಯೂನಲ್ಲಿ ಇಂಬ್ಯಾಲೆನ್ಸ್ ಆದಾಗ ಗಾಯತ್ರಿ ಮಂತ್ರ ಬ್ಯಾಲೆನ್ಸ್ ಮಾಡುತ್ತಂತೆ ಆ ಒಂದು ವಿಶೇಷತೆ ಇರೋದ ಗಾಯತ್ರಿ ಮಂತ್ರಗಳನ್ನು ನೀವು ಇರೋ ಜಾಗದಲ್ಲೇ ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ಪೂಜೆ ಮಾಡೋಕ್ಕೆ ಕೆಳಗೆ ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಕುರ್ಚಿ ಮೇಲೋ ಎಲ್ಲೋ ಒಂದು ಕಡೆ ಆರಾಮಾಗಿತ್ತು ಕೂತ್ಕೊಂಡು ನಿಮ್ಮ ನಕ್ಷತ್ರದ ಗಾಯತ್ರಿ ಮಂತ್ರವನ್ನು ಜಪ ಮಾಡಿಬಿಟ್ರೆ ನಿಮಗೆ 100ರಲ್ಲಿ 80% ಎಲ್ಲ ಪರಿಹಾರ ಆಗತ್ತಂತೆ ನೋಡಿ ಇಲ್ಲಿ ಇವತ್ತು ನಾನು ರೋಹಿಣಿ ನಕ್ಷತ್ರ ನಿನ್ನೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದ ಗಾಯತ್ರಿ ಮಂತ್ರ ಬೀಜ ಮಂತ್ರ ಹೇಳ್ಕೊಟ್ಟಿದ್ದೆ ಇವತ್ತು ಯಾರ್ಯಾರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಾರೋ ಅವರಿಗೆ ಪೂಜೆ ಧ್ಯಾನ ಯಾಗ ದಪ ತಪ ಮತ್ತು ಯಾತ್ರೆ ಸ್ನಾನ ನದಿ ಸ್ನಾನಗಳು ಅಧ್ಯಯನ ಕೂತ್ಕೊಂಡು ಪಾರಣ ಮಾಡೋಕ್ಕಾಗಲ್ಲ ನಾನಾ ರೀತಿ ತೊಂದರೆಗಳಿಂದ ಅವರಿಗೆ ನರಳುತ್ತಿರ್ತಾರೆ ಅದನ್ನೆಲ್ಲ ತೆಗೆದಾಕ್ಲಿಕ್ಕೆ ಗಾಯತ್ರಿ ಮಂತ್ರ ಆಯಾ ನಕ್ಷತ್ರದ ಹೇಳಬೇಕಂತೆ ರೋಹಿಣಿ ಗಾಯತ್ರಿ ಮಂತ್ರ ತಂತ್ರ ಏನು ತಂತ್ರ ಒಂದು ಹೂ ತಗೊಳ್ಳೋದು ಕೈಗೆ ಹೂ ಸಿಕ್ಕಲಿಲ್ವಾ ಒಂದು ತುಳಸಿದಳ ಮನೆ ಮುಂದೆ ತುಳಸಿ ಇರುತ್ತೆ ತುಳಸಿ ತಗೊಳ್ಳಿ ಹೂ ಇಲ್ಲ ತುಳಸಿ ಇಲ್ಲ ಅನ್ನೋದಾದರೆ ಒಂದು ಕಾಲು ಚಮಚ ಅಕ್ಷತೆ ತಗೋಬೇಕು ಕೈಲಿಟ್ಕೋಬೇಕು ಹೀಗೆ ಕೈಲಿಟ್ಕೊಂಡು ಕಣ್ಣು ಮುಚ್ಕೊಂಡು ಅರ್ಧ ಗಂಟೆಗೆ ಓಂ ಪ್ರಜಾ ವಿರುದ್ಧೈ ಚ ವಿದ್ಮಹೇ ವಿಶ್ವರೂಪಾಯೈ ಚ ಧೀಮಹಿ ತನ್ನೋ ರೋಹಿಣಿ ಪ್ರಚೋದಯಾತ್ ಓಂ ಪ್ರಜಾ ವಿರುದ್ಧೈ ಚ ವಿದ್ಮಹೇ
ವಿಶ್ವರೂಪಾಯೇ ಚ ಧೀಮಹಿ ತನ್ನೋ ರೋಹಿಣಿ ಪ್ರಚೋದಯಾತ್. ಓಂ ಪ್ರಜಾವಿರುದ್ಧೈ ಚ ವಿದ್ಮಹೇ ವಿಶ್ವರೂಪಾಯೇ ಚ ಧೀಮಹಿ ತನ್ನೋ ರೋಹಿಣಿ ಪ್ರಚೋದಯಾತ್ ಅನ್ನೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಿದ್ರೆ ನೂರೆಂಟು ಆಗಿಬಿಡ್ತದೆ. ಅಯ್ಯೋ ಇದು ನಮ್ಗೆ ಹೇಳೋಕ್ಕೆ ಬರೋದಿಲ್ಲ ಅಂತಾನೆ. ಸಣ್ಣ ಒಂದು ಬೀಜ ಮಂತ್ರ, ಲಘು ಮಂತ್ರ, ಓಂ ಬ್ರಹ್ಮಣೇ ನಮಃ, ಓಂ ಬ್ರಹ್ಮಣೇ ನಮಃ, ಓಂ ಬ್ರಹ್ಮಣೇ ನಮಃ, ಅಥವಾ ಓಂ ಬ್ರಹ್ಮದೇವಾಯ ನಮಃ, ಓಂ ಬ್ರಹ್ಮದೇವಾಯ ನಮಃ ಅಂತಲೂ ಹೇಳ್ಬೋದು. ಹೀಗೆ ಹೇಳಿಬಿಟ್ಟು ಆ ಹೂವು ಅಥವಾ ತುಳಸಿ ಅಕ್ಷತೆಯನ್ನ ದೇವ್ರ ಮುಂದೆ ಮನೆ ದೇವ್ರ ಮುಂದೆ ಯಾವ್ದಾರು ದೇವ್ರ ಮುಂದೆ ಫೋಟೋ ಮುಂದೆ ಇಟ್ಬಿಡ್ಬೇಕು, ಇಲ್ಲ ಫೋಟೋ ಮೇಲೆ ಕಳಿಸಿದ ಮೇಲೆ ವಿಗ್ರಹದ ಮೇಲೆ ಹಾಕೋದು. ಎರಡು ಕಾಳು ಅಕ್ಷತೆನ ತಲೆ ಮೇಲೆ ಇಟ್ಕೊಂಡು ಮನೆ ಬಿಟ್ಟು ಹೋದರೆ ಗಂಡನ ನಕ್ಷತ್ರ, ಎಂಟಿಯ ನಕ್ಷತ್ರದಲ್ಲಿ ಬರೋ ದೋಷಗಳು, ಆಫೀಸಲ್ಲಿ ಪ್ರಯಾಣ ಮಾಡುವಾಗ, ಫ್ಲೈಟಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ ಯಾವ್ಯಾವುದೋ ನಕ್ಷತ್ರ ಪಕ್ಕ ಕೂತಿರ್ತೀವಿ. ಅವ್ನು ಯಾವುದೋ ನಕ್ಷತ್ರ ಅವ್ನ ಪಕ್ಕ ಸೀಟ್ನ ಕೂತಿರ್ತೀನಿ. ಸಿನಿಮಾದಲ್ಲಿ ಪಕ್ಕದಲ್ಲಿ ನೂರಾರು ನಕ್ಷತ್ರದ್ದು ಅಲ್ಲಿ ಕೂತಿರ್ತಾರೆ ಪ್ರಯಾಣ ಮಾಡುವಾಗ. ಮನೆ ಒಳಗೆ ನಮ್ಮದಲ್ಲಿ ಗಂಡ ಹೆಂಡತಿ ಅತ್ತೆ ಮಾವ ಮಕ್ಕಳು ಅಂದರೆ ಅಲ್ಲೇ ಏಳೆಂಟು ನಕ್ಷತ್ರಗಳಿವೆ, ಅವ್ರು ಮುಟ್ತೀವಿ, ಅವ್ರ ಪಕ್ಕಕ್ಕೆ ಮಲ್ಕೋತೀವಿ, ಅವ್ರ ಪಕ್ಕಕ್ಕೆ ಕೂತಿರ್ತೀವಿ. ಈ ನಕ್ಷತ್ರಗಳಿಂದ ಬರೋದು ಇನ್ಫೆಕ್ಷನ್ ವೈರಸ್ ಅನ್ನಲ್ಲ, ಆ ಇನ್ಫೆಕ್ಷನ್ ವೈರಸ್ ಕ್ಲೀನ್ ಮಾಡಬೇಕು ಅಂದರೆ ಗಾಯತ್ರಿ ಮಂತ್ರ ಹೇಳಬೇಕು ಅಂತ. ಅದರಿಂದ ಈ ರೋಹಿಣಿ ನಕ್ಷತ್ರ ಯಾರ್ಯಾರು ಹುಟ್ಟಿದಾರೋ ಅವರು ಇದನ್ನು ಮಾಡೋದ್ರಿಂದ ಬಹಳ ವಿಶೇಷ. ಮಂತ್ರ ಹೇಳದೆ ತಂತ್ರ ಏನು ಹೂವು ಅಥವಾ ತುಳಸಿದಳ ಅಥವಾ ಮಂತ್ರಾಕ್ಷತನ ಕೈಲಿ ಇಟ್ಕೊಂಡು ಹೇಳು. ಇನ್ನೂ ನಿಮಗೆ ಅಷ್ಟು ಟೈಮ್ ಇತ್ತು ಅಂದರೆ ಹುಣ್ಮೆ ಅಮಾಸೆ ಜಪ ಮಾಡಿಬಿಟ್ಟು ನಿಮ್ಮನ್ನು ಹೊಸ್ಲತ್ರ ಅಕ್ಷತೆ ಇಟ್ಬಿಟ್ರೆ ಸಾಕು, ಕೈಲಿ ಅಕ್ಷತೆ ಇಟ್ಕೊಂಡು ಜಪ ಮಾಡೋದು. ಓಂ ಪ್ರಜಾ ವಿರುದ್ಧೈ ಚ ವಿದ್ಮಹೇ ವಿಶ್ವರೂಪಾಯೇ ಚ ಧೀಮಹಿ ತನ್ನೋ ರೋಹಿಣಿ ಪ್ರಚೋದಯಾತ್. ಓಂ ಬ್ರಹ್ಮಣೇ ನಮಃ ಜಪ ಮಾಡಿಬಿಟ್ಟು ನಿಮ್ಮನೆ ಹೊಸ್ಲು ಬಾಗಿ ಅಕ್ಷತೆ ಇಟ್ಬಿಟ್ಟಂದರೆ ಅಕ್ಷತೆ ಇಳಿದು ವಾಸ್ತವಿಕ ದಿಗ್ಬಂಧನ, ನಿಮ್ಮಿಂದನೂ ಕೆಟ್ಟದ್ದು ಹೊರಗೋಗಬೇಕು, ಹೊರಗಡೆಯಿಂದ ಕೆಟ್ಟದ್ದು ಒಳಗೆ ಬರಬಾರ್ದು. ನಿಮ್ಮ ಮನೆ ಒಳಗೆ ವಾಸ ಮಾಡ್ತಿರೋ ಆಫೀಸು, ಮನೆ ಅಥವಾ ಇನ್ನೆಲ್ಲರೂ ಸರಿ, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಾನಾ ಜಾತಿ, ನಾನಾ ನಕ್ಷತ್ರ, ನಾನಾ ಗೋತ್ರ, ನಾನಾ ರಾಶಿಯವರು ಇರ್ತಾರೆ. ಅವರಿಂದ ಇವರಿಂದ ಒಂದು ರಾಜಕೀಯ ಅಂತೆ, ಕಾಲೆಳೆಯೋ ಬುದ್ಧಿ, ಮನಸ್ತಾಪಗಳು, ಕಿರಿಕಿರಿ ಇವೆಲ್ಲ ಇರ್ತದೆ. ಇದೆಲ್ಲ ಈ ಗಾಯತ್ರಿ ಮಂತ್ರ ನಿವಾರಣೆ ಮಾಡ್ತದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜಾತಿಗಳಿರತಕ್ಕಂಥ ಆರೋಗ್ಯದಲ್ಲಿ ಅಂದರೆ ರೋಗದಿಂದ ಬರುವಂಥ ಕಂಟಕಗಳು, ಆಕ್ಸಿಡೆಂಟ್ ಆಗ್ಬೋದು, ಭೂಕಂಪದ ಸತ್ತೋಗ್ಬೋದು, ಯಾರೋ ಅವ್ರು ಸಾಯಿಸ್ಬೋದು, ನೇಣಾಕೋಬೋದು, ಸ್ವಯಂ ಆತ್ಮಹತ್ಯೆ ದೋಷ, ಈ ಥರದ ಏನೇ ಆಯುಷ್ ಕಂಟಕಗಳಿದ್ದರೂ ಕೂಡ ಆ ನಕ್ಷತ್ರ ಗಾಯತ್ರಿ ಮಂತ್ರ ಜಪ ಮಾಡಬೇಕಂತ. ಅದಕ್ಕೆ ರೋಹಿಣಿ ನಕ್ಷತ್ರ ಇದು ಬಿಟ್ಬಿಟ್ಟು ನೋಡಿ, ನಮ್ಮ ನಕ್ಷತ್ರ ನಮ್ಮ ರಾಶಿಗೆ ಆಗೋ ಗ್ರಹ ರಾಶಿ, ಕುಲದೇವಿ ಕುಲದೇವತಾ ಗುರು, ಇದು ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಹೋಗ್ತೀವಿ ಅದಕ್ಕೆ ನಾವು ಏಳಿಗೆ ಆಗೋಲ್ಲ. ಈಗ ನಂಗೆ ಧರ್ಮಸ್ಥಳ ಮಂಜುನಾಥ ನನ್ನ ಜಾತಕಕ್ಕೆ ಆಗಿ ಬರೋಲ್ಲ, ನಾನು ಅಲ್ಲಿಗೆ ಹೋಗ್ತಾ ಇರ್ತೀನಿ, ವೇಸ್ಟ್, ಏನು ಪ್ರಯೋಜನ ಇಲ್ಲ. ನಂಗೆ ಶಬರಿಮಲೆ ದೇವರು ಅಯ್ಯಪ್ಪ ಆಗಿ ಬರೋಲ್ಲ, ಹೋಗ್ತಾ ಇರ್ತೀನಿ, ನನಗೆ ವೇಸ್ಟ್ ಆಗಿ ಬರೋದಿಲ್ಲ. ಯಾಕೆಂದರೆ ನನ್ನ ರಾಶಿ, ನನ್ನ ಗ್ರಹ, ನನ್ನ ನಕ್ಷತ್ರಕ್ಕೆ ಇರೋದನ್ನು ಬಿಟ್ಟು ನಾನು ಬೇರೆ ಏನೋ ಮಾಡೋಕ್ಕೆ ಹೋಗ್ತೀನಲ್ಲ, ಆಗ ತೊಂದರೆ ಆಗುತ್ತೆ. ನನ್ನ ಕುಲದೇವಿ, ನನ್ನ ಕುಲದೇವ ಬಿಟ್ಟು ಬೇರೆ ದೇವ್ರ ಪೂಜೆ ಮಾಡೋಕ್ಕೆ ಹೋಗ್ತೀನಲ್ಲ, ತೊಂದರೆ ಆಗುತ್ತೆ. ಇದೇ ಸೀಕ್ರೆಟ್. ಅದಕ್ಕೆ ಒಂದು ಆತ್ಮಕ್ಕೆ ಅದರದೊಂದು ಗೋತ್ರ ಇದೆ, ಆ ಗೋತ್ರದಲ್ಲಿ ಬಂದಿರೋ ಪರಂಪರೆಯಿಂದ ಬಂದಿರೋ ಕುಲದೇವಿ ಕುಲದೇವ ಆರಾಧನೆ ಮಾಡಬೇಕು. ನಮ್ಮ ನಗ್ನಕ್ಕೆ, ನಮ್ಮ ರಾಶಿಗೆ, ನಮ್ಮ ಗ್ರಹಕ್ಕೆ, ನಮ್ಮ ನಕ್ಷತ್ರಕ್ಕೆ ನಾವು ಪೂಜೆ ಮಾಡೋದು ಬಿಟ್ಟು ಇನ್ನು ಬೇರೆ ಎಲ್ಲ ದೇವನ ಪೂಜೆ ಮಾಡಕ್ಕೆ ಹೊರಟಾಗ ತೊಂದರೆಗಳು ಅನುಭವಿಸ್ತೀವಿ, ದುಡ್ಡು ವೇಸ್ಟು, ಸಮಯ ವೇಸ್ಟು. ಅದರಿಂದ ಇನ್ಮೇಲಿಂದ ನಿಮ್ಮ ನಕ್ಷತ್ರಕ್ಕೆ ಗಾಯತ್ರಿ ಮಂತ್ರ ಬೀಜ ಮಂತ್ರ ಜಪ ಮಾಡಿ ಭಾಳ ಒಳ್ಳೆಯದಾಗತ್ತೆ. ಈ ರೋಹಿಣಿ ನಕ್ಷತ್ರ ಬಗ್ಗೆ ಹೇಳಿದೆ. ಎರಡನೇದು ಈಗ ಈ ಭೃಗಶಿರ, ಭೃಗಶಿರ ನಕ್ಷತ್ರ. ಈ ಭೃಗಶಿರ ನಕ್ಷತ್ರ ಅಂತ ಅಂದಾಗ ಮನೆಯೊಳಗೆ ಇಬ್ಬರು ಭೃಗಶಿರ ನಕ್ಷತ್ರ ಇರ್ತಾರೆ, ಅಪ್ಪಂದು ಭೃಗಶಿರ, ಮಗಂದು ಭೃಗಶಿರ ನಕ್ಷತ್ರ, ಇಲ್ಲ ಮಗಳದು ಭೃಗಶಿರ ನಕ್ಷತ್ರ. ಹೀಗೆ ಎರಡು ಸ್ವ ನಕ್ಷತ್ರಗಳು, ಒಂದೇ ಜಾತಿಯ ನಕ್ಷತ್ರಗಳು ಮನೆಯೊಳಗೆ ಇದ್ದಾಗ ಕೆಲವು ಕಡೆ ಟೈಮು ಸ್ವಲ್ಪ ಗೊಂದಲಗಳಿರ್ತದೆ. ನಂದು ಭೃಗಶಿರ ನಕ್ಷತ್ರ, ನನ್ನ ಪಕ್ಕ ಕೂತ್ಕೊಂಡು ಕೆಲಸ ಮಾಡ್ತಾನೆ ಆಫೀಸರ್, ಅವನು ಭೃಗಶಿರ, ನನಗೂ ಅವನಿಗೂ ಬರಲ್ಲ, ಅವ್ನು ನನಗೆ ಹೆಂಗೆ ಕೆಡಕು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ, ನಾನು ಹೆಂಗೆ ಅವ್ನ ಕಾಲು ಎಳಿಯೋದು, ಅವ್ನಿಗೆ ಹೆಂಗೆ ರಾಜಕೀಯ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀನಿ. ಹೀಗೆ ಒಂದೇ ಜಾತಿಯ ನಕ್ಷತ್ರಗಳಿದ್ದಾಗ ಆತ ಇನ್ನೊಂದು ವಿರುದ್ಧ ಪಾದದ ನಕ್ಷತ್ರಗಳು ನಮಗೆ ತೊಂದರೆ ಕೊಡ್ತಿತ್ತು. ಒಬ್ಬ ಚಾಡಿ ಹೇಳ್ತಾನೆ, ನಮಗೆ ಅಪಪ್ರಚಾರ ಮಾಡ್ತಾನೆ, ನಮ್ಗೆ ಇಲ್ಲದೋದೆಲ್ಲ ಏನೋ ಹೇಳಿ ನಮ್ಮನ್ನು ಹೊರಗಡೆ ಹಾಕಬೇಕು ಅಂತ ಯೋಚನೆ ಮಾಡ್ತಾನೆ. ಹೀಗೆ ಈ ನಕ್ಷತ್ರ ನಕ್ಷತ್ರಗಳು ವೈರಿ ಆದಾಗ, ನಕ್ಷತ್ರಗಳ ನಕ್ಷತ್ರಗಳು ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದಾಗ, ನಾವು ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಗಾಯತ್ರಿ ಮಂತ್ರ ಹೇಳಿದಾಗ ಆತ್ಮ ಮನಸ್ಸು ದೇಹ ಮೂರು ಶುದ್ಧೀಕರಣ ಆಗುತ್ತದೆ, ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಶುದ್ಧಿ ಆಗುತ್ತದೆ, ಐ ಕ್ಯೂ ಎಮೋಷನಲ್ ಕೋಶೆಂಟು, ಇಂಟೆಲಿಜೆಂಟ್ ಕೋಶೆಂಟು, ಸ್ಪಿರಿಚುವಲ್ ಕೋಶೆಂಟು, ಈ ಮೂರು ಕೂಡ ಇಂಬ್ಯಾಲೆನ್ಸ್ ಆದಾಗ ಎಲ್ಲರೂ ಶತ್ರುಗಳಾಗಿಬಿಡ್ತಾರೆ.
ಎಲ್ಲವೂ ಕೆಡ್ತಾಗ್ತಿರ್ತದೆ. ಇದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಗಾಯತ್ರಿ ಮಂತ್ರ ಹೇಳಿ, ತ್ರಿಕರಣ ಶುದ್ಧಿ ಮಾಡಿಕೊಳ್ಳಿ, ದೇಹ ಮನಸ್ಸು ಆತ್ಮ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯನ್ನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಶುದ್ಧಿ ಮಾಡಿಕೊಳ್ಳಿ ಅಂತೇಳಿ ಜ್ಯೋತಿಷ್ಯ ರತ್ನಾಕರದ ಕಡೆ ಹೇಳ್ತಾರೆ. ಅದರಿಂದ ಈ ಭೃಗಶಿರ ನಕ್ಷತ್ರದವರು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಒಂದು ದಳ ತುಳಸಿ ಅಥವಾ ಯಾವ್ದಾರು ಒಂದು ಹೂವು ಅಥವಾ ಒಂದು ಕಾಲು ಚಮಚ ಅಕ್ಷತೆಯನ್ನು ಕೈಲಿಟ್ಕೊಂಡು ಕಣ್ಣು ಮುಚ್ಕೊಂಡು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ. ಓಂ ಶಶಿಶೇಖರಾಯ ವಿದ್ಮಹೆ ಮಹಾರಾಜಾಯ ಧೀಮಹಿ ತನ್ನೋ ಭೃಗಶಿರ್ಷಃ ಪ್ರಚೋದಯಾತ್. ಓಂ ಶಶಿಶೇಖರಾಯ ವಿದ್ಮಹೆ ಮಹಾರಾಜಾಯ ಧೀಮಹಿ ತನ್ನೋ ಭೃಗಶಿರ್ಷಃ ಪ್ರಚೋದಯಾತ್. ಓಂ ಶಶಿಶೇಖರಾಯ ವಿದ್ಮಹೆ ಮಹಾರಾಜಾಯ ಧೀಮಹಿ ತನ್ನೋ ಭೃಗಶಿರ್ಷಃ ಪ್ರಚೋದಯಾತ್. ಇದು ಭೃಗಶಿರ ಗಾಯತ್ರಿ ಮಂತ್ರ. ಇದನ್ನು ಹೇಳಲಿಕ್ಕೆ ನಮ್ಗೆ ಬಾಯಿ ಬರುತ್ತೆ, ನಾಲ್ಕು ಹೊರಡ್ತಾ ಇಲ್ಲ, ತುಂಬ ದೊಡ್ಡದಾಯಿತು ಅಂತಂದರೆ, ಓಂ ಚಂದ್ರಮಸೇ ನಮಃ, ಓಂ ಚಂದ್ರಮಸೇ ನಮಃ, ಓಂ ಚಂದ್ರಾಯ ನಮಃ ಅಂತಲೂ ಹೇಳ್ಬೋದು, ಅಥವಾ ಓಂ ಚಂದ್ರಮಸೇ ನಮಃ ಅಂಥೇಳಿ ಆ ಹೂ ಅಥವಾ ತುಳಸಿ ದಳನ ಅಕ್ಷತೆಯನ್ನು ನಿಮ್ಮ ದೇವ್ರ ಮನೇಲಿ ಹೋಗಿ ದೇವ್ರ ಮುಂದೆ ಅದನ್ನು ಇಟ್ಬಿಟ್ಟು ದೇವ್ರ ಮೇಲೆ ಹಾಕ್ಬಿಡ್ಬೇಕು. ಸ್ವಲ್ಪ ಎರಡು ಕಾಳು ಅಕ್ಷತೆ ತಲೆ ಮೇಲೆ ಹಾಕ್ಕೊಂಡು ಮನೆ ಬಿಟ್ಟರೆ ನೋಡಿ, ಯಾವುದೇ ಬೇರೆ ನಕ್ಷತ್ರದಿಂದ ನಮಗೆ ಕೊಲೆ ಮಾಡಕ್ಕೆ ಬರ್ಬೋದು, ಅಪವಾದ ಮಾಡ್ಬೋದು, ಕಟ್ ಪ್ಯಾಕೆಟ್ ಮಾಡ್ಬೋದು, ನನಗೆ ಆರೋಪ ಹೊರ್ಸಕ್ಕೆ ಬಂದವ್ರು ಕೂಡ ತಟ್ಟದ ದಿಗ್ಬಂಧನ ಆಗುತ್ತೆ ಈ ಗಾಯತ್ರಿ ಮಂತ್ರ ಹೇಳಿ ಮಂತ್ರಾಕ್ಷತೆ ತಲೆ ಮೇಲೆ ಹಾಕಿದ್ದ. ಅದರಿಂದ ಮಂತ್ರ ಇದು ತಂತ್ರ ಏನು, ಹೂ ಅಥವಾ ತುಳಸಿ ಅಥವಾ ಮಂತ್ರಾಕ್ಷತೆ ಕೈಲಿಟ್ಕೊಂಡು ಜಪ ಮಾಡಬೇಕು. ಇದನ್ನು ಮಾಡ್ತಿದ್ದಾಗ ನಿಮಗೆ ಏನೋ ಒಂದು ರೀತಿ ಅನುಭವ ಆಗುತ್ತೆ, ಹೋಗ್ತಾ ಹೋಗ್ತಾ ನಿಮಗೆ ಜ್ಞಾನೋದಯ ಆಗುತ್ತೆ, ಇವನಿಂದ ತೊಂದರೆ ಆಗ್ಬೋದು, ನಾಳೆ ಈ ಥರ ಆಗ್ಬೋದು ಅಂತ ಮುನ್ಸೂಚನೆಗಳು ಕೊಡೋಕ್ಕೆ ಶುರುವಾಗಿಬಿಡುತ್ತೆ ಈ ಗಾಯತ್ರಿ ಮಂತ್ರ ಹೇಳೋದ್ರಿಂದ. ಆಮೇಲೆ ನಿಮಗೆ ಸಮಯ ಸಿಗ್ತಾ ನಿಮ್ಮ ದರಿದ್ರ ನಾಶ ಆಗ್ತಿದ್ದಂಗೆ, ನಿಮ್ಗೆ ಒಳ್ಳೇದಾಗ್ತಿದ್ದಂಗೆ ಆಮೇಲೆ ಏನು ದಾನ ಜಪ ತಪಗಳನ್ನು ಮಾಡಿ. ಮೊದಲು ಸ್ವಲ್ಪ ಬಿಡುಗಡೆ ಆಗಲಿ, ಇರೋ ಕಲ್ಮಶ ಇಲ್ಲ, ಆತ್ಮದಲ್ಲಿರೋ ಕಲ್ಮಶ, ದೇಹದಲ್ಲಿರೋ ಕಲ್ಮಶ, ಮನಸ್ಸಲ್ಲಿರುವಂಥ ಕಲ್ಮಶ, ಕಾಯಾವಾಚ ಮನಸ, ಈ ಮೂರಲ್ಲಿರುವಂಥ ದೋಷಗಳನ್ನು ನಿವಾರಣೆ ಮಾಡಿಕೊಂಡ್ರೆ ಸ್ವಲ್ಪ ಎದ್ದು ನಿಂತ್ಕೊಳ್ಳೋಕೆ ನಡೆಯೋಕ್ಕೆ ಶಕ್ತಿ ಬಂತು ಅಂದರೆ ಆಮೇಲೆ ಯುದ್ಧ ಮಾಡೋಕ್ಕೆ ಹೋಗ್ಬೋದು. ಹೇಳೋಕ್ಕೆ ಆಗ್ತಿಲ್ಲ ನನ್ನ ಕೇಳಿ, ಕತ್ತಿನೇ ಹಿಡಿಯೋಕೆ ಆಗ್ತಿಲ್ಲ, ಮಂಡಿ ಊರು ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ದರಿದ್ರ. ಗಾಯತ್ರಿ ಮಂತ್ರ ಹೇಳಿದ್ರೆ ಇದೆಲ್ಲ ಸ್ಕ್ರೀನ್ ಆಯಿತು, ಆಗ ದಡಾರಂತ ಎದ್ದು ನಿಂತ್ಕೊಂಡಾಗ ಏನು ಬೇಕಾದ್ರೂ ಫೈಟ್ ಮಾಡ್ಬೋದು. ಆ ಲೆವೆಲ್ಗೆ ಗಾಯತ್ರಿ ಮಂತ್ರನ ನಮಗೆ ಸಪೋರ್ಟ್ ಮಾಡುತ್ತಂತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ನಮಗೆ ಆ ಯಜ್ಞಯಾಗಾದಿಗಳ ಜಪಗಳು ಮಾಡೋಕ್ಕಾಗ್ದೇ ಯಾರೋ ಹೇಳಿದ್ರು ಗಾಯತ್ರಿ ಇದು ನಕ್ಷತ್ರ ಶಾಂತಿ ಮಾಡಿಸಿ ಅಂತ 25,000 ರೂಪಾಯಿ ಬಿಲ್ ಮಾಡಿದ್ರಂತೆ. ಅದು ಮಾಡಿದ್ಮೇಲೆ ಇನ್ನೂ ದೊಡ್ಡ ದುಂದು ಖರ್ಚಾಯಿತು, ನಮಗೆ ಭಾಳ ನಷ್ಟ ಆಯಿತು, ಬೆಂಕಿ ಬಿತ್ತು, ಏನೇನೋ ಆಗೋಯ್ತು ಅಂದರು. ಅಲ್ಲಿ ಎಷ್ಟು ಹೋಮ ಮಾಡುವಾಗ ಏನು ಲೋಪದೋಷ ಇತ್ತು, ಆ ನಕ್ಷತ್ರಕ್ಕೆ ಬೇಕಾದಂಥ ಪದಾರ್ಥಗಳು ಹೋಮಕ್ಕೆ ಹಾಕಿದಾರೋ ಇಲ್ವೋ, ದ್ರವ್ಯ ಹೋಮ ದ್ರವ್ಯ ಏನಿದೆಯೋ ಗೊತ್ತಿಲ್ಲ, ಎಲ್ಲೋ ಲೋಪದೋಷಗಳು, ಮಂತ್ರದ ಲೋಪದೋಷ, ಕ್ರಿಯಾದ ಲೋಪದೋಷ ದೋಷ, ಕರ್ತೃನಲ್ಲೇ ಇರ್ಬೋದು ಕರ್ತೃನಲ್ಲಿ ಇರ್ಬೋದು, ಎಲ್ಲಿ ಲೋಪದೋಷ ಇದೆಯೋ ಗೊತ್ತಿಲ್ಲ. ಅದಕ್ಕೆ ನಾವು ಆ ತಪ್ಪನ್ನು ನಾವೇ ಮತ್ತೆ ಮತ್ತೆ ಮಾಡಬೋದು, ನಾವೇ ನಮ್ಮ ಸ್ವಂತ ನಮ್ಮ ನಕ್ಷತ್ರಕ್ಕೆ ಬಂದಿರೋ ಗಾಯತ್ರಿ ಮಂತ್ರ ಬೀಜ ಮಂತ್ರ ಹೇಳಿ ಯಾಕೆ ನಾವು ಕರ್ಮ ಕಳ್ಕೋಬಾರ್ದು, ದುಡ್ಡು ಉಳಿತು, ಸಮಯ ಉಳಿತು, ನಮ್ಮ ತಪ್ಪಿಗೆ ನಾವೇ ಹೊಣೆ. ನಾವು 25,000 ರೂಪಾಯಿ ಕೊಟ್ಬಿಟ್ಟು ಮತ್ತೆ ಅವನು ತಪ್ಪು ಮಾಡಿಸ್ ಅವನು ತಪ್ಪು ಮಾಡಿದ್ದಕ್ಕೆ ನಾವು ಇನ್ನೂ ಕಷ್ಟಪಡಬೇಕು ಅನ್ನೋದಾಗಿದ್ದರೆ ಯಾಕೆ ಮಾಡಿಸ್ಬೇಕು ನಾವು? ಅದಕ್ಕೆ ನಾವೇ ನಮ್ಮ ಕರ್ಮ ಕಳ್ಕೊಳ್ಳೋಣ, ನಮ್ಮ ಹಸಿವಿಗೆ ನಾವೇ ಕಾರಣ, ನಮ್ಮ ದಾಹಕ್ಕೆ ನಾವೇ ಕಾರಣ, ನಮ್ಮ ಪ್ರತಿಯೊಂದಕ್ಕೂ ನಾವೇ ಕಾರಣ. ಅದನ್ನ ನಮ್ಮ ಕರ್ಮಕ್ಕೆ ನಾವೇ ಜಪ ಮಾಡ್ಕೊಂಡು ಕಳ್ಕೊಳ್ಳೋಣ, ಅಕಸ್ಮಾತ್ ಆಗಲಿಲ್ಲ ಆಮೇಲೆ ನೋಡೋಣ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಣ. ಅದರಿಂದ ಪ್ರತಿಯೊಬ್ಬರು ಆಯುಷಲ್ಲಿರೋ ಕಂಟಕ, ಆರೋಗ್ಯದಲ್ಲಿ ಬರುವಂಥ ಕಂಟಕಗಳು ಮತ್ತು ಪ್ರಕೃತಿಯಿಂದ ಬರುವಂಥ ಕಂಟಕಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಸಮಯ ಸಿಕ್ತಾಗಲ್ಲ, ಕೊಡೆ ಪಕ್ಷ ಉಣಿಮೆ ಅಮಾಸಲಾದರೂ ನೀವು ನಕ್ಷತ್ರ ಶಾಂತಿ ಮಾಡ್ಕೋಬೇಕು. ನನ್ನ ಒಂದು ಅಭಿಪ್ರಾಯ, ನನ್ನೊಂದು ಸಜೆಷನ್. ಯಾಕಂದರೆ ಅಷ್ಟು ಪವರ್ ಇದೆ, ನಾವು ಹುಟ್ಟಿರೋದೆ ನಕ್ಷತ್ರ, ಅದನ್ನು ಬಿಟ್ಬಿಟ್ಟು ನಾವು ಯಾವುದೋ ಪಕ್ಕದ ಮನೆ ದೇವರು ಆ ದೇವರು ಇವ್ ದೇವ್ರ ಕೈ ಮುಗಿತೀವಿ. ನನ್ನ ನಕ್ಷತ್ರ ದೇವತೆಗೆ ನಾವು ಮರೆತುಬಿಟ್ಟು ಊರೋರಿರೋ ದೇವರಿಗೆಲ್ಲ ಯಾತ್ರೆ ಮಾಡಿ ಊರೋರಿರೋ ದೇವ್ರಿಗೆಲ್ಲ ಪೂಜೆ ಮಾಡ್ಕೊಂಬಂದರೆ ಅವನು ಹೇಳ್ತಾನೆ, ನನ್ನನ್ನು ಬಿಟ್ಟು ನೀವು ಊರವ್ರಿಗೆಲ್ಲ ಮಾಡ್ಕೊಂಬರ್ತಿದ್ರಿ, ನೀವು ಅವನ ಹತ್ರಕ್ಕೆ ಹೋಗು ಅಂತಾನೆ. ನನಗೆ ಧರ್ಮಸ್ಥಳ ಮಂಜುನಾಥ ಆಗ್ಬರಲ್ಲ, ತೃಪ್ತಿ ಶ್ರೀನಿವಾಸ ಆಗ್ಬರಲ್ಲ, ಶಬರಿಮಲೆ ಅಯ್ಯಪ್ಪ ಆಗ್ಬರೋದಿಲ್ಲ, ಅದು ಬೇರೆದೆಲ್ಲ ಮಾಡ್ತೀನಿ. ಆಗ ಹೇಳ್ತೇನೆ ನನ್ನ ನಕ್ಷತ್ರ ಅಧಿದೇವತೆ, ಏ ನೀನು ಊರವ್ರಿಗೆಲ್ಲ ಕೈ ಮುಗಿತ, ನೀನು ಅವನ ಹತ್ರಕ್ಕೆ ಹೋಗು ಅಂತಾನೆ. ನನ್ನನ್ನು ಬಿಟ್ಟು ನೀನು ಕೈ ಮುಗಿದು ಇನ್ನೊಬ್ಬರು ಮುಗಿತಿದ್ದೀಯಲ್ಲ ಅಂತ. ಅದಕ್ಕೆ ನಮ್ಮ ರಾಶಿ, ನಮ್ಮ ಗ್ರಹ, ನಮ್ಮ ನಕ್ಷತ್ರ, ನಮ್ಮ ಗೋತ್ರ, ನಮ್ಮ ಕುಲದೇವಿ, ನಮ್ಮ ಕುಲದೇವ, ನನಗೆ ಜ್ಞಾನ ಕೊಟ್ಟಂಥ ದೀಕ್ಷೆ ಕೊಟ್ಟಂಥ ಗುರು, ಇವರು ಇಷ್ಟು ಜನ ಮರೆತು ನಾವು ಬೇರೆ ದೇವ್ರ ಪೂಜೆ ಮಾಡ್ತೀನಿ ಅಂದರೆ
ನೀವು ಇನ್ನೂ 50 ಸಾವಿರ ಅಲ್ಲ 5 ಸಾವಿರ ವರ್ಷ ಬದುಕಿದ್ರು ಕೂಡ ಚೆನ್ನಾಗಾಗೋದಿಲ್ಲ. ಇದು ನನ್ನ ಅನುಭವ. ಯಾಕಂದರೆ ನಮ್ಮಲ್ಲಿ ಏನಿದೆ ಅದನ್ನು ಬಿಟ್ಟು ಬೇರೆಯವ್ರು ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋರಾಟ ಜೀವನದಲ್ಲಿರೋದು. ಅದರಿಂದ ಪ್ರತಿಯೊಬ್ಬರು ಕೂಡ ಅದರಲ್ಲೂ ಈ ಮೃಗಶಿರ ನಕ್ಷತ್ರದವರು ರೋಹಿಣಿ ನಕ್ಷತ್ರದವರು ಇನ್ಮೇಲೆ ಇದು ಬಯಟ್ ಮಾಡಿ ಒಂದು ವಾರ ಕಷ್ಟ ಆಗ್ಬೋದು, 2 ವಾರ ಕಷ್ಟ ಆಗ್ಬೋದು. ಬೀಜ ಮಂತ್ರವನ್ನು ಕೊಟ್ಟಿದ್ದೀನಿ, ಶುದ್ಧ ಹೇಳೋಕ್ಕಾಗಲ್ಲ. ಅದು ಗಾಯತ್ರಿ ಮಂತ್ರ ವಿದ್ಮಹೇ ಧೀಮಹಿ ಪ್ರಚೋದಯಾತ್. ಈ ಮೂರು ಪದ ಬರಬೇಕು ಗಾಯತ್ರಿ ಮಂತ್ರದಲ್ಲಿ. ವಿದ್ಮಹೇ ಆತ್ಮ, ಧೀಮಹಿ ನನ್ನ ಧೀಶಕ್ತಿ, ಪ್ರಚೋದಯಾತ್ ದೇಹದಲ್ಲಿರೋ ತೇಜಸ್ಸನ್ನು ಪ್ರಚೋದನ ಮಾಡು ಅಂತೇಳಿ. ಆತ್ಮ ಮನಸ್ಸು ದೇಹ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿಯನ್ನು ಶುದ್ಧಿ ಮಾಡುವಂಥ ವಿಶೇಷ ಗಾಯತ್ರಿ ಮಂತ್ರ ಇದನ್ನು ನೀವು ಮಾಡಬೇಕು. ದುಡ್ಡನ್ನು ಉಳಿಸ್ಬೇಕು, ಬೇಗ ರಿಸಲ್ಟ್ ಬರಬೇಕು, ಎಲ್ಲ ಸುಖವನ್ನು ಪಡಿಬೇಕು ಅಂದರೆ ನಿಮ್ಮ ನಕ್ಷತ್ರ ಗಾಯತ್ರಿ ಮಂತ್ರ ಹೇಳಿ. ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಪ್ರದರ್ಶನ ಮಾಡೋಕ್ಕಾಗಲ್ಲ, ಆಗಲೇ ಹೇಳಿದ್ನಲ್ಲೇ ಯಾಕೆ ಎಪಿಸೋಡ್ ಮಾಡ್ತೇನೆ ಅನ್ನೋದಕ್ಕೆ ಮುಂಚೆನೆ ಹೇಳಿದ್ದೀನಿ. ಅಂಥವ್ರಿಗೆ ಇಂಥದ್ದೊಂದು ಪರಿಹಾರ ನನ್ನ ಕಡೆಯಿಂದ ಅಂತ ಹೇಳ್ತಾ ರೋಹಿಣಿ ಮೃಗಶಿರ ನಕ್ಷತ್ರ ಬಗ್ಗೆ ಹೇಳಿದೆ. ಈ ಹರಿದ್ರ ನಕ್ಷತ್ರದವರು ಯಾರು? ಹರಿದ್ರ ನಕ್ಷತ್ರದಲ್ಲಿ ಒಂದೇ ಮಲ್ಲಿ 3 ಜನ ಹರಿದ್ರ ನಕ್ಷತ್ರ ಇರ್ತಾರೆ. ತಾತಂದು ಆರಿದ್ರ ನಕ್ಷತ್ರ, ಸೊಸೆದು ಆರಿದ್ರ ನಕ್ಷತ್ರ, ಮೊಮ್ಮಗಳದು ಮೊಮ್ಮಗೊಂದು ಆರಿ, 3 ಸೇರಿಬಿಟ್ಟ ಅನ್ನೋ ಮನೇಲಿ ಅವರವ್ರಿಗೇ ಆಗಲ್ಲ. ಸ್ವನಕ್ಷತ್ರ ಒಂದೇ ಜಾತಿಯ ನಕ್ಷತ್ರಗಳು. ಇನ್ನೊಂದು ಆರಿದ್ರ ನಕ್ಷತ್ರಕ್ಕೆ ಶತ್ರುಗೆ ಇನ್ನೊಂದು ನಕ್ಷತ್ರ ಇರ್ತದೆ ಮನೆಯೊಳಗೆ. ಮಗ ದಿನ ಕೊಡ್ಕೊಂಬರ್ತಾನೆ, ಗಲಾಟೆ ಮಾಡ್ತಾನೆ, ಆ ನಕ್ಷತ್ರದನ್ನು ಕುಡಿತಾನೆ, ಗಲಾಟೆ ಮಾಡ್ತಾನೆ, ಈ ನಕ್ಷತ್ರ ಬಂದು ಕುಡಿದು ಗಲಾಟೆ ಮಾಡ್ತಾನೆ. ಹೀಗೆ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರ ಅಟ್ಯಾಕ್ ಮಾಡ್ತಾನೆ, ಕುಡಿಯೋದಿಂದ, ಬಯೋದಿಂದ, ಒಡೆಯೋದಿಂದ, ಕಾಲೆಳೆಯೋದು, ರಾಜಕೀಯ ಮಾಡೋದು, ಇನ್ನೊಬ್ರಿಗೆ ಮೋಸ ಮಾಡೋದು. ಈ ನಕ್ಷತ್ರ ಆಫೀಸಲ್ಲಿ ಒಂದು ನಕ್ಷತ್ರ ಇದೆ, ಆರಿದ್ರ ನಕ್ಷತ್ರಕ್ಕೆ ಆ ನಕ್ಷತ್ರ ಆಗೋಲ್ಲ, ಅವ್ನು ಕಂಡ್ರೆ ಇವ್ನಿಗೆ ಆಗಲ್ಲ, ಬಾಸತ್ರ ಇವ್ನು ಚಾಡಿ ಹೇಳ್ತಿರ್ತಾನೆ. ಇದು ನಕ್ಷತ್ರ ನಕ್ಷತ್ರ ವೈರಿ, ವಿರುದ್ಧ ನಕ್ಷತ್ರಗಳು. ಮತ್ತು ನಾನು ಆಫೀಸ್ಗೆ ಹೋಗ್ತೀನಲ್ಲ, ಶಾಪಿಗೆ ಹೋಗ್ತೀನಿ, ಕೂತ್ಕೊಳ್ತೀನಿ, ಅಂಗಡಿ ಓಪನ್ ಮಾಡ್ತೀನಿ, ಆನ್ ಅಂಗಡಿಗೆ ಎಲ್ಲ ಜನ ಹೋಗ್ತೀನಿ, ನನ್ನ ಅಂಗಡಿಗೆ ಜನ ಬರೋದಿಲ್ಲ. ಅಲ್ಲಿ ಆ ನಕ್ಷತ್ರಕ್ಕೂ ಈ ನಕ್ಷತ್ರಕ್ಕೂ ತೊಂದರೆ ಇದೆ. ನಕ್ಷತ್ರ ನಕ್ಷತ್ರ ಮಿತ್ರ ನಕ್ಷತ್ರ ವೈರಿಗಳಲ್ಲಿ ನಕ್ಷತ್ರಗಳು ವೈರಿ ಇದೆ, ನಕ್ಷತ್ರಗಳು ಮಿತ್ರತ್ವ ಇದೆ, ನಕ್ಷತ್ರಗಳಲ್ಲಿ ಮಹಾಪಾಪ ತುಂಬಿರ್ತದೆ. ಇದರಿಂದ ಈ ಥರ ದೋಷ ಇದ್ದಾಗ ನನಗೆ ಯಜ್ಞ ಯಾಗಾದಿಗಳು ಜಪತಪಗಳು ಮಾಡೋಕ್ಕಾಗಲ್ಲ ಅಂದರೆ ಮನೇಲಿ ಕೂತ್ಕೊಂಡು ಆರಿದ್ರ ನಕ್ಷತ್ರದವರು ಸಿಂಪಲ್ಲಾಗಿ ಮಂತ್ರ ಹೇಳಬೇಕು. ಮಂತ್ರ ಜೊತೆಗೆ ತಂತ್ರ, ತಂತ್ರ ಏನು, ಒಂದು ಹೂವು ಅಥವಾ ಒಂದು ತುಳಸಿ ದಳ ಅಥವಾ ಒಂದು ಕಾಲು ಚಮಚ ಅಕ್ಷತೆಯನ್ನು ಕೇಳಿಟ್ಕೊಂಡು ಓಂ ಮಹಾಶ್ರೇಷ್ಠಾಯ ವಿದ್ಮಹೇ ಪಶುಂತನಾಯ ಧೀಮಹಿ ತನ್ನೋ ಆರಿದ್ರ ಪ್ರಚೋದಯಾತ್. ಓಂ ಮಹಾಶ್ರೇಷ್ಠಾಯ ವಿದ್ಮಹೇ ಪಶುಂತನಾಯ ಧೀಮಹಿ ತನ್ನೋ ಆರಿದ್ರ ಪ್ರಚೋದಯಾತ್. ಓಂ ಮಹಾಶ್ರೇಷ್ಠಾಯ ವಿದ್ಮಹೇ ಪಶುಂತನಾಯ ಧೀಮಹಿ ತನ್ನೋ ಆರಿದ್ರ ಪ್ರಚೋದಯಾತ್. ಈ ಮಂತ್ರ ಹೇಳಬೇಕು. ಅಥವಾ ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ. ಇಲ್ಲಿ ಶಿವ ಬೇರೆ, ರುದ್ರ ಬೇರೆ, ಅಘೋರ ಬೇರೆ, ಅಘೋರ ರುದ್ರ ಬೇರೆ. ಆದ್ದರಿಂದ ಆರಿದ್ರ ನಕ್ಷತ್ರ ರುದ್ರನ ಆರಾಧನೆ ಮಾಡಬೇಕು, ರುದ್ರಾಭಿಷೇಕ ಮಾಡಿಸ್ಬೇಕು. ಹೇಳಿಬಿಟ್ಟು ಒಂದು 1/2 ಗಂಟೆ ಆದ ತಕ್ಷಣ ಹೂವು ಅಥವಾ ತುಳಸಿ ಅಕ್ಷತೆಯನ್ನು ದೇವರ ಮುಂದೆ ಹಾಕ್ಬಿಡಬೇಕು. 2 ಕಾಳು ಅಕ್ಷತೆಯನ್ನು ತೆಗೆದು ತಲೆ ಮೇಲೆ ಹಾಕ್ಕೊಂಡು ನೀವು ಮಾಡೋ ಕೆಲಸಕ್ಕೆ ಶುರು ಮಾಡಿದ್ರೆ ನೋಡಿ, ಯಾವುದೇ ನಕ್ಷತ್ರದ ವೈರತ್ವ, ಮೋಸ, ವಂಚನೆ ಎಲ್ಲ ನಿಂತೋಗುತ್ತೆ. ಯಾಕೆಂದರೆ ನಕ್ಷತ್ರ ದಿಗ್ಬಂಧನ. ಇವ್ರ ಜೊತೆಗೆ ವಾಸ್ತುವಿನಲ್ಲಿ ನಿಮ್ಮ ಮನೆ ಅಂದಾಗ ಒಬ್ಬ ಕೋರಿಯರವನು ಬರ್ತಾನೆ, ಪೋಸ್ಟ್ಮ್ಯಾನ್ ಬಂದು ಏನೋ ಕೊಡ್ತಾನೆ, ಇನ್ನೊಬ್ರು ಪಕ್ಕದ ಮೇಲೆ ಬಂದು ಹೋಗ್ತಾರೆ, ಇನ್ನೊಬ್ಬರು ಯಾರೋ ಬಂದು ಹೋಗ್ತಾರೆ, ಎಲೆಕ್ಟ್ರಿಷಿಯನ್ನು, ಪ್ಲಂಬಿಂಗ್ ಕೆಲಸ ಮಾಡೋ ಮನೆಗೆ ಬಂದು ಹೋಗ್ತಾನೆ, ನಿಮ್ಮ ಬಂಧು ಮಿತ್ರರು ನಾನಾ ನಕ್ಷತ್ರ ನಾನಾದ ಗೋತ್ರದವರೆಲ್ಲ ಬಂಧು ಮಿತ್ರರು ಬಂದು ಮನೆ ಬಂದು ಹೋಗ್ತಾರೆ. ಅವರೇನು ಹೊರಗಡೆಯಿಂದ ತೊಗೊಂಬ ನಿಮ್ಮನೊಳಗೆ ಬಿಡ್ತಾರೋ ಗೊತ್ತಿಲ್ಲ, ನಿಮ್ಮನೇನು ಸುಖ ಸೌಭಾಗ್ಯನ ಯಾರು ಹೇಳ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಈ ನಿಮ್ಮ ಗಾಯತ್ರಿ ಮಂತ್ರ ಹೇಳ್ಕೊಂಡು ಮಂತ್ರಾಕ್ಷತೆ ಇಟ್ಕೊಂಡ್ಮೇಲೆ ನಿಮ್ಮನೆ ಹೊಸ್ಲಿಗೆ 2 ಕಾಳು ಅಕ್ಷತೆ ಇಟ್ಬಿಟ್ಟ ಅಂದರೆ ಹೊರಗಡೆಯಿಂದ ಬರೋ ದರಿದ್ರ, ಒಳಗಡೆ ಇರೋ ದರಿದ್ರ ಎರಡೂ ದಿಗ್ಬಂಧನ ಮಾಡುತ್ತಂತೆ ಈ ನಕ್ಷತ್ರ ಗಾಯತ್ರಿ ಮಂತ್ರ. ಅದರಿಂದ ನಕ್ಷತ್ರಗಳ ಮೂಲಕ, ನಕ್ಷತ್ರ ಗಾಯತ್ರಿ ಮಂತ್ರಗಳ ಮೂಲಕ ಮನೆಗೆ ದಿಗ್ಬಂಧನ. ಯಾರು ಗೊತ್ತಿ, ಬೆಳಗ್ಗೆ ಆಫೀಸ್ಗೆ ಹೋಗ್ತೀರಿ, ರಾತ್ರಿ ಬರೋಷ್ಟೊಳಗೆ ಇನ್ನೇನೇನು ಎತ್ಕೊಂಬಂದಿರ್ತೀರಿ, ಯಾರ್ಯಾರೋ ಮುಟ್ಟಿರ್ತೀರಿ, ಬರಬೇಕಾದ್ರೆ ಮುಟ್ಟಾಗಲೂ ಮುಟ್ಟಿರ್ತೀರಿ, ಜೊತೆಲಿ ಬಸ್ಸಲ್ಲಿ ಬರಬೇಕಾದ್ರೆ ಟ್ರೈನಲ್ಲಿ ಬರಬೇಕಾದ್ರೆ ಒಬ್ಬ ವೈಶವಾಟಿಕೆ ಇರ್ಬೋದು, ಒಬ್ಬ ತಲೆ ಎಡ್ಕೊಂಡಿರ್ಬೋದು, ಒಬ್ಬರಿಗೆ ಎಂತಿಂಥ ದೋಷಗಳಿರ್ತದೆ, ಯಾವ್ಯಾವ ಭುಜಾಲ ಟಚ್ ಆಗಿರುತ್ತೆ ಬಸ್ನಲ್ಲಿ ಟ್ರೈನಲ್ಲಿ ಬರಬೇಕಾದ್ರೆ ಒಬ್ಬೊಬ್ಬರು ಮುಟ್ಟಿರ್ತೀವಿ, ಆಫೀಸಲ್ಲಿ ಏನೇನೋ ನಡೆದಿರ್ತದೆ, ಏನೇನೋ ಕುಡ್ದಿರ್ತೀವಿ, ಏನೇನೋ ತಿಂದಿರ್ತೀವಿ, ಸಡನ್ ಮನೆಯೊಳಗೆ ಬಂದಾಗ ಆ ನೆಗೆಟಿವ್ ಒಳಗೆ ಬಂದುಬಿಡ್ತದೆ ಮನೆಯೊಳಗೆ. ಅದನ್ನೆಲ್ಲ ಉಚ್ಚಾಟನೆ ಮಾಡಬೇಕು ಅಂದರೆ ಗಾಯತ್ರಿ ಮಂತ್ರದಿಂದ ಜಪ ಮಾಡಿ ಮನೆ ಮುಂದೆ ಹೊಸ್ಲಿಗೆ ಒಂದೊಂದು 1/2 ಚಮಚ ಅಕ್ಷತೆಯನ್ನು ಹೊಸ್ಲಿಗೆ ಇಟ್ಬಿಟ್ಟ ಅಂತಂದರೆ ನಿಮ್ಮ ಮನೆಗೆ ಹೊಸ್ಲು ದಿಗ್ಬಂಧನ ಮಾಡಿದಾಗೆ, ಮನೆ ಒಳಗೆ
ಯಾವುದು ನೆಗೆಟಿವ್ ಬರಲ್ಲ, ಒಳಗಿದ್ದಿದ್ದು ಕೂಡ ಉಚ್ಚಾಟನೆ ಆಗತ್ತಂತೆ. ಅದರಿಂದ ಗ್ರಹ ಮಂತ್ರಗಳಿಂದ ವಾಸ್ತು ದೋಷ ನಿವಾರಣೆ, ಗ್ರಹ ಮಂತ್ರಗಳಿಂದ ಏನು ನಕಾರಾತ್ಮಕ ಶಕ್ತಿಗಳನ್ನು ಉಚ್ಚಾಟನೆ ಮಾಡೋದಾಗಿ ಅಂತ ತಂತ್ರ ಸಾಧನೆ ಇಟ್ಟು. ಅದರಿಂದ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ನಕ್ಷತ್ರ ಗಾಯತ್ರಿ ಮಂತ್ರ ಹೇಳಿ ಮತ್ತು ನಿಮ್ಮ ದೋಷ ನೀವೇ ಬರ್ಮಾಡಿ, ನಿಮ್ಮ ನಿಮ್ಮ ಕರ್ಮ ನೀವೇ ಬರ್ಮಾಡ್ಕೊಳ್ಳಿ, ಇನ್ಯಾರೋ ಕರೆಸಿ ಮಾಡೋ ಬದಲು. ಅದೇ ಪ್ರತಿಯೊಬ್ಬ ವ್ಯಕ್ತಿಗಳು ದಿನನಿತ್ಯ ಬೆಳಗ್ಗೆ ಸಂಜೆ ನಕ್ಷತ್ರ ಯಾವಾಗ ಸ್ಟ್ರಾಂಗ್ ಆಯಿತು ಅದೃಷ್ಟ, ನಕ್ಷತ್ರ ಅಂದೇನು ಸ್ಟಾರ್, ಸ್ಟಾರ್ ಅಂದರೆ ಅದೃಷ್ಟ, ಅದೃಷ್ಟ ಉಕ್ಕಿ ಬರ್ತದಂತೆ. ಹೇಳಬೇಕು ಈ ಮಂತ್ರ ಸಾಯೋವರೆಗೂ, ಯಾಕೆಂದ್ರೆ ಸಾಯೋವರೆಗೂ ಅದೇ ರಾಶಿ ಅದೇ ನಕ್ಷತ್ರ ಇರ್ತೀವಿ. ಸತ್ಮೇಲೆ ಮುಗಿದೋಯ್ತು, ಸತ್ಮೇಲೆ ರಾಶಿನೂ ಹೊಟ್ಟೋಯ್ತು, ನಕ್ಷತ್ರನೂ ಹೊಟ್ಟು, ಗ್ರಹನೂ ಹೊಟ್ಟೋಯ್ತು. ಆದರೆ ಬದುಕಿರೋರಿಗೆ ಆಗಿರುತ್ತೆ ಮನೆ ಎಲ್ಲ ಕಳ್ಕೊಂಡ್ರು ರಾಶಿ ನಮ್ಮ ಜೊತೆ ಇರುತ್ತೆ ಇರೋ ತನಕ. ನಕ್ಷತ್ರ ಪವರ್ ಇರುತ್ತದೆ, ನಮ್ಮ ಗ್ರಹ ನಾವು ಹುಟ್ಟಿರೋ ಗ್ರಹದ ಪವರ್ ಇರುತ್ತೆ. ನಾವು ಯಾವಾಗ ಈ ಭೂಮಿ ಬಿಟ್ಟು ಹೋಗ್ತೀವೋ ಎಲ್ಲ ಹೋಯ್ತು, ಮತ್ತೆ ನೆಕ್ಸ್ಟ್ ಜನ್ಮಕ್ಕೆ ಬೇರೆ ಕಡೆ ಹುಡ್ತೀವಿ, ಬೇರೆ ರಾಶಿ ಬೇರೆ ನಕ್ಷತ್ರ ಬೇರೆ ಗ್ರಹ ನಮಗೆ ಡಿಪೆಂಡ್ ಆಗುತ್ತೆ. ಅದರಿಂದ ಇರುವಾಗಲೇ ದಾನ ಧರ್ಮ ಜಪ ತಪ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಜೀವಿತ ಕಾಲದ ಪ್ರತಿನಿತ್ಯ ನಿಮ್ಮ ನಕ್ಷತ್ರ ಗಾಯತ್ರಿ ಮಂತ್ರ ಹೇಳಿ ಎಲ್ಲ ತೊಂದರೆ ನಿವಾರಣೆ ಮಾಡ್ಕೊಳ್ಳಿ. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕನಿರಬೇಕು, ಮನೆಗೊಬ್ಬ ತಂತ್ರ ಮಾಡೋನಿರಬೇಕು. ನಿಂಬೆಹಣ್ಣು ತಂತ್ರ, ಮೆಣಸಿನ್ಕಾಯಿ ತಂತ್ರ, ಹೂ ತಂತ್ರ, ಅಕ್ಷತೆ ತಂತ್ರ, ಯಂತ್ರಗಳು ಯಾಂತ್ರಿಕನಿರಬೇಕು. ಹೇಗೆ ಕಂಪ್ಯೂಟರ್ ಒಂದು ಐ ಸಿ ಚಿಪ್ ವರ್ಕ್ ಮಾಡುತ್ತೋ, ಸಣ್ಣ ಚಿಪ್ ಎಷ್ಟು ಜಗತ್ತಿನಿತೋ ಆಟ ಆಡಿಸುತ್ತೋ, ಹಾಗೆ ಒಂದು ಸಣ್ಣ ತಾಮ್ರ ತಗಡ ಮೇಲೆ ಪೇಪರ್ ಮೇಲೆ ಅಥವಾ ಭುಜಪತ್ರೆ ಮೇಲೆ ಒಂದು ಯಂತ್ರ ಬರೆದು ಅದು ಜೀವ ತುಂಬಿಟ್ಟ ಅಂಥದ್ದು ಐ ಸಿ ಚಿಪ್ಗಿಂತ ಹೆಚ್ಚಾಗಿ ವರ್ಕ್ ಮಾಡುತ್ತಂತೆ. ಯಾಕಂದರೆ ಅದು ಯಂತ್ರ ನಮ್ಮ ಸಂರಕ್ಷಣೆ ಮಾಡುತ್ತೆ. ನನ್ನ ರಾಶಿ ನನ್ನ ನಕ್ಷತ್ರ ನನ್ನ ಗ್ರಹಕ್ಕೆ ಸಂಬಂಧಪಟ್ಟಂಥ ಯಂತ್ರ ಭಾಳ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ವೈದ್ಯ ಇದ್ದಾಗಲೇ, ಮನೆಗೊಬ್ಬ ಮಾಂತ್ರಿಕನಿದ್ದಾಗ ಇಡೀ ಜಗತ್ತನ್ನೇ ಅಲ್ಲಾಡಿಸ್ಬೋದಂತೆ. ಆ ಒಂದು ಶಕ್ತಿ ಪ್ರತಿಯೊಬ್ಬರ ಮನೆಯಲ್ಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲಿ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಭಾಳಷ್ಟು ಜನ ಪತ್ರಗಳು ಬರೀತಾ ಇದ್ರಿ, ಫೋನ್ ಮಾಡ್ತಾ ಇರಿ, ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡಿ www.lakshmishrinivas.in ಅಂತ. ಅದಕ್ಕೆ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟಿಗೆ ಬೇಕೋ ಆ ಡೇಟ್ ಟೈಮಿಗೆ ನೀವೇ ಬುಕ್ ಮಾಡ್ಕೊಂಡು ಬನ್ನಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಜಾತಕ ಮತ್ತು ಮೆಡಿಕಲ್ ರಿಪೋರ್ಟ್ ಇದು ತೊಗೊಂಡು ಬಂದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಪುನರ್ವಸು, ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದ ಬಗ್ಗೆ ಗಾಯತ್ರಿ ಮಂತ್ರ ಬೀಜ ಮಂತ್ರ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.